ನಿವೃತ್ತ ಐ ಜಿ ಹಾಗೂ ಡಿ ಜಿ ಆದಂಥ ಅಜಯ್ ಕುಮಾರ್ ಸಿಂಗ್ ಅವರ ಸಂಪೂರ್ಣ ಸರಣಿ ಅಂದರೆ ಎಪ್ಪತ್ನಾಲ್ಕನೇ ಇಸ್ವಿಯಿಂದ ಎರಡು ಸಾವಿರದ ಹನ್ನೊಂದು ಅವರು ಡಿ ಜಿ ಐ ಜಿ ಆಗಿ ರಾಜ್ಯದ ನಿವೃತ್ತವಾಗುವವರೆಗೂ ತಮ್ಮ ಏನೊಂದು ಜರ್ನಿ ಇದೆ ಅದ್ಭುತವಾಗಿ ಇವತ್ತಿನವರೆಗೂ ಮಾರ್ಗದರ್ಶನ ಮಾಡಿ ಹೇಳಿದ್ದಾರೆ ದಯವಿಟ್ಟು ಎಲ್ಲರೂ ತಪ್ಪದೆ ಇದನ್ನು ನೋಡಿ ಸಾರ್ದೊಂದು ಒಂದು ಇಂಟ್ರ್ಯೂನ ಹಾಗೇ ನಿಮಗೊಂದು ಮಾರ್ಗದರ್ಶನವಾಗಲಿ ಅಂಥೇಳಿ ಸಂಪೂರ್ಣ ಇಂಟ್ರೂ ಒಂದು ಹತ್ತು ಹದಿನೈದು ಎಪಿಸೋಡಲ್ಲಿ ಮಾಡಿದ್ದೇವೆ ದಯವಿಟ್ಟು ಇದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆದ ನಂತರ ನನಗೆ ಸದನ ರೇಂಜಿಂದ ಸೆಂಟ್ರಲ್ ರೇಂಜ್ ಬೆಂಗಳೂರು ಇದರಲ್ಲಿ ತುಮಕೂರು ಕೋಲಾರ್ ಕೆ ಜಿ ಎಫ್ ರಾಮನಗರಂ ಆಗ ಆಗ ಇರಲಿಲ್ಲ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಈ ಡಿಸ್ಟಿಕ್ಟ್ಗಳು ಇತ್ತು ಒಂದು ವರ್ಷ ಅಲ್ಲಿ ಕೆಲಸ ಅಲ್ಲಿ ಕೆಲಸ ಮಾಡಿದೆ ಆವಾಗ ಹೋಮ್ ಮಿನಿಸ್ಟರ್ ಒಬ್ಬರು ರೆಡ್ಡಿಯವರು ಇದ್ದರು ಕೋಲಾರವರು ಎಮ್ ಎಲ್ ಎಗಳು ಮಾತು ಕೇಳಬೇಕು ಟ್ರಾನ್ಸ್ಫರ್ನಲ್ಲಿ ಅಂತ ಇದು ಒಂದು ಪದ್ಧತಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಶುರುವಾಗಿತ್ತು ಅದಕ್ಕೆ ನಮ್ಮ ಡಿ ಅವರಿಗೆ ಗೊತ್ತಿತ್ತು ನಮ್ಮ ಡಿ ಜಿ ಶ್ರೀಮಂತ ರಾಮ್ಲಿಂಗಂ ಸಾಹೇಬರು ಅವರು ನನಗೆ ಸಲಹೆ ಕೊಟ್ಟರು ನೋಡಪ್ಪ ನೀವು ಟ್ರಾನ್ಸ್ಫರ್ ಮಾಡ್ತೀರಿ ಮಾಡಲಿಕ್ಕೆ ಮುಂಚೆ ನೀವು ಹೋಮ್ ಮಿನಿಸ್ಟರ್ ಹತ್ರ ನೋಡಿ ನಿಮ್ಮ ಏರಿಯಾನಲ್ಲಿ ಹೋಮ್ ಮಿನಿಸ್ಟರ್ ಅವರು ಮಾತು ಕೇಳಲಿಲ್ಲ ಅಂದರೆ ನೋಡಿ ತೊಂದರೆ ಆಗ್ತದೆ ಎಲ್ಲರಿಗೆ ನೀವು ಯಾಕೆ ತೊಂದರೆ ಸುಮ್ಮನೆ ಕೇಳಿಬಿಡಿ ಅವರ ಹತ್ರ ನಾನು ಹೇಳಿದೆ ಯಾಕೆ ಸರ್ ಅವರು ಕೇಳಬೇಕು ನಮ್ಮ ರೂಲ್ಸ್ ಪ್ರಕಾರ ಮಾಡ್ಬಿಡೋಣ ಸರ್ ಅಂತ ಹೇಳಿದೆ ಇಲ್ಲ ನೋಡಿ ನೋಡಿ ಹೋಮ್ ಮಿನಿಸ್ಟ್ರಿಗೆ ಅಷ್ಟೊಂದು ನಾವು ತೋಸ್ಟ್ ಗೌರವ ಕೊಡಬೇಕು ನೀವು ಕೇಳಬೇಕು ಅಟ್ಲೀಸ್ಟು ಆಯಿತು ಸರ್ ಕೇಳ್ತೀನಿ ನಾನು ಹೋದೆ ಅವರ ಹತ್ರ ನಾನು ಗಟ್ಟಿ ಏನು ತಗೊಂಡು ಹೋಗಲಿಲ್ಲ ಸುಮ್ಮನೆ ಹೋದೆ ಹೋಗ್ಬಿಟ್ಟು ನಾನು ಅವ್ರ ಹತ್ರ ಕೇಳಿದೆ ಏನು ಸಮಾಚಾರ ಸರ್ ಈ ಥರ ಇದೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ತಮ್ಮದು ಏನಾದರೂ ವಿಚಾರ ಇದೆ ಈ ಬಗ್ಗೆ ಅವರು ಪಾಪ ನಿಜವಾಗ್ಲೂ ಹೇಳ್ತೀನಿ ಯಾವುದೂ ಇಲ್ಲ ದಯವಿಟ್ಟು ಮಾಡಿಕೊಂಡು ನಿಮಗೆ ಏನು ಬೇಕು ಮಾಡಿಕೊಂಡು ನಮ್ಮದು ಯಾವುದು ಇಲ್ಲ ಪಾಸಿಬಿಲಿಟಿ ಇದೆ ಪಾಸಿಬಿಲಿಟಿ ಇದೆ ಯಾಕೆ ಯಾಕೆ ಇದೆ ಮಾಡಬೇಕಲ್ಲ ಯಾರೊಬ್ಬರು ಮಾಡಬೇಕಲ್ಲ ನಾನು ಹೇಳಿದೆ ಡಿ ಜಿ ಅವ್ರಿಗೆ ಸರ್ ತಾವು ಅಷ್ಟು ಸುಮ್ಮನೆ ಅಷ್ಟೊಂದು ತಾವು ಯೋಚನೆ ಮಾಡ್ತಾಯಿದ್ವಿ ನಾನು ಹೋಗಿದೆ ಅವರು ಹೇಳ್ತಾರೆ ನಮ್ಮದು ಏನಿಲ್ಲ ನೀವೇನು ನಿಮಗೆ ಏನು ಸರಿ ಅನಿಸುತ್ತೆ ಆ ಪ್ರಕಾರ ದಯವಿಟ್ಟು ರೂಪ್ ಪ್ರಕಾರ ಮಾಡ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ ಅಂತ ಹೇಳಿ ನಾವು ಮಾಡಿದ್ದೀವಿ ಮಾಡ್ತೀವಿ ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು ಇದು ಇದಕ್ಕಿಂತ ಇಂಟ್ರೆಸ್ಟಿಂಗ್ ಒಬ್ಬರು ಇನ್ಸ್ಪೆಕ್ಟರ್ ಬೇರೆ ಅವ್ರಿಗೆ ಅಸಮಾಧಾನ ಇತ್ತು ನನಗೆ ಗೊತ್ತಿತ್ತು ರಾಯಲ್ ಪಾಡ್ ರಾಯಲ್ ಪಾಡ್ ಸಬ್ ಇನ್ಸ್ಪೆಕ್ಟರ್ ಪಾಪ ಅವ್ರದ್ದು ಅವ್ರದ್ದು ಹೆಂಡತಿ ಆಂಧ್ರ ಅವರು ಅಲ್ಲಿ ನಕ್ಸಲ್ ಅವರು ಆ ಫಾದರ್ನಲ್ಲೋ ಮನೆಗೆ ದಾಡಿ ಮಾಡಿ ಅದು ಕುಂದು ಹಾಕಿದರು ಅವರಿಗೆ ಅದರಲ್ಲಿ ಅವರು ಹೆಂಡತಿ ಮತ್ತು ಫಾದರಿಂದೋ ಎಲ್ಲರೂ ತೀರ್ಕೊಂಡಿದ್ದರು ಆ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಸ್ವಲ್ಪ ಎಫೆಕ್ಟ್ ಆಗಿ ಎಫೆಕ್ಟ್ ಅಂದರೆ ಪಾಪ ಈ ವಾಸ್ ನಾಟ್ ವೆರಿ ಡಿಪ್ರೆಸ್ಡ್ ಸೊ ನನಗೆ ಎರಡು ಸರಿ ಹೇಳಿದರು ಹೋಮ್ ಮಿನಿಸ್ಟರ್ ಏನು ರಾಯಲ್ ಸಬ್ ಇನ್ಸ್ಪೆಕ್ಟರ್ ಅಷ್ಟೊಂದು ಚುರುಕು ಕಾಣ್ತಾ ಇಲ್ಲ ಅಂತ ನನಗೆ ಹೇಳಿದರು ನಾನು ಹೇಳಿದೆ ಸರ್ ಈ ಥರ ಆಗಿದೆ ಸ್ವಲ್ಪ ಅವಕಾಶ ಕೂಡ ಒಳ್ಳೆಯ ಹುಡುಗ ಸ್ವಲ್ಪ ಅವಕಾಶ ಕೊಡೋಣ ಸರ್ ಎಲ್ಲಿತ್ತು ಸರ್ ಹಾಂ ಪಿ ಎಸ್ ಐ ರಾಯಲ್ ಪಾಡ್ ಪೊಲೀಸ್ ಸ್ಟೇಷನ್ ಕೋಲ ನಮ್ಮ ಆಂಧ್ರ ಬಾರ್ಡರ್ ಸೊ ಇದು ಟ್ರಾನ್ಸ್ಫರ್ ಬಗ್ಗೆ ನಾನು ಕೇಳಿದಾಗ ನಾನೇ ಹೇಳಿದೆ ಅವರು ಹೇಳಿದ್ರು ಯಾವುದೂ ಇಲ್ಲ ನಾನು ಕೇಳಿದೆ ಸರ್ ಅದು ರಾಯಲ್ ಪಾಡ್ ಬಗ್ಗೆ ಏನಾದರೂ ತಮಗೆ ಇನ್ನೂ ಅಸಮಾಧಾನ ಇದೆಯಾ ಇಲ್ಲ ಇಲ್ಲ ಪರವಾಗಿಲ್ಲ ನೀವು ಹೇಳಿದ್ರೆ ನನಗೆ ಗೊತ್ತಾಯಿತು ಅವಕಾಶ ಕೊಡಬೇಕು ಈಗ ಚೆನ್ನಾಗಿ ಮಾಡಿದೆ ಬೇಡಿ ನೀವು ನಿಮ್ಮ ರೂಲ್ಸ್ ಪ್ರಕಾರ ಮಾಡ್ಕೊಂಡು ಹೋಗಿ ಪಾಪ ನಾನು ಸಲಹೆ ಕೊಟ್ಟರೆ ಅವರು ಹೇಳಿದ್ರು ಇಲ್ಲ ಬೇ ಏನುಬೇಡಿ ನೋಡಿ ಈ ಅದು ರಾಜನೀತಿ ಇದ್ದಾರೆ ನಮ್ಮಲ್ಲಿ ಇದ್ದರೂ ಇನ್ನೂ ಅವಕಾಶ ಇದೆ ಆಗ್ಬೋದು 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 ಹೇಳಿ ಹೇಳಲಿಕ್ಕೆ ಏನು ಏನೇ ಆಗಲ್ಲ ಈ ಥರ ಹೇಳಿದರೆ ಒಳ್ಳೆಯದಾಗ್ತದೆ ಸೊ ಈ ಥರ ಇದು ನಮ್ಮ ಸೆಂಟರಿನಲ್ಲಿ ಇದ್ದಾಗ ಇದು ಒಂದು ಇಂಟ್ರೆಸ್ಟಿಂಗ್ ಒಂದು ಎಕ್ಸ್ಪೀರಿಯೆನ್ಸ್ ಇತ್ತು ಆದ ನಂತರ ನನಗೆ ಮತ್ತೆ ಇನ್ನೊಮ್ಮೆ ಇಂಟೆಲಿಜೆನ್ಸ್ಗೆ ತಗೊಂಡರು ಸ್ಟೇಟ್ ಇಂಟೆಲಿಜೆನ್ಸ್ಗೆ ಅಲ್ಲಿ ಡಿ ಐ ಇ ಆಗಿ ಹೋಗಿದೆ ಮತ್ತು ಪ್ರಮೋಷನ್ ಕೂಡ ಬಂತು ನನಗೆ ಅಲ್ಲಿ ಪ್ರಮೋಷನ್ ಆಗಿ ಆರು ತಿಂಗಳ ಪ್ರಮೋಷನ್ ಆಗಿನೂ ಆಯಿತು ಅಲ್ಲಿ ಕಾರ್ಡ್ರ್ ಪೋಸ್ಟ್ ಇರಲಿಲ್ಲ ಆರು ತಿಂಗಳವರೆಗೆ ಸಂಬಳ ಸಿಗುತ್ತೆ ಪ್ರಮೋಷನ್ ಮೇಲೆ ಕಾರ್ಡ್ರಿಂಗ್ ಪೋಸ್ಟ್ ಕಾರ್ಡ್ರ್ ಪೋಸ್ಟ್ಗೆ ಹೋಗಬೇಕು ಐ ಪಿ ಎಸ್ ಕಾರ್ಡ್ರ್ ಪೋಸ್ಟ್ ಇಲ್ಲಾಂದರೆ ಒಂದು ಮೂರು ತಿಂಗಳು ಸಂಬಳ ಸಿಗುತ್ತೆ ಮೂರು ತಿಂಗಳು ಇನ್ನೂ ಎಕ್ಸ್ಟೆನ್ಷನ್ ಕೇಳ್ಬೋದು ಆದ ನಂತರ ಸಂಬಳನೂ ಸಿಗೋದಿಲ್ಲ ಇವರು ಪ ಕಾರ್ಡನ್ನು ಇಲ್ಲ ಮತ್ತು ಆರು ತಿಂಗಳು ಆಗುತ್ತೆ ಅದಕ್ಕೆ ನಾನು ಹೇಳಿದೆ ನಮ್ಮ ಡಿ ಜಿ ಅವರಿಗೆ ದಯವಿಟ್ಟು ನನಗೆ ಬೇರೆ ಕಡೆ ಪೋಸ್ಟಿಂಗ್ ಕೊಡಿ ನನಗೆ ಆಗಲ್ಲ ಸಂಬಳ ಬೇಕೇ ಬೇಕು ಸೊ ನೀವು ಬೇರೆ ಕಡೆ ಆಯಿತು ಯಾವುದು ಬೇಕು ನಿಮಗೆ ನಾನು ಹೇಳಿದೆ ಸರ್ ಈಗ ಐ ಜಿ ರೇಲ್ವೇಸ್ ಭಾಳ ದಿವಸದಿಂದ ಖಾಲಿ ಇದೆ ಯಾರು ಅಲ್ಲಿ ಹೋಗಲಿಕ್ಕೆ ಬಹುಶಃ ಎಷ್ಟಿಲ್ಲ ಕಾಣ್ತದೆ ದಯವಿಟ್ಟು ನನಗೆ ಅಲ್ಲಿ ಪೋಸ್ಟಿಂಗ್ ಕೊಡಿ ನಾನು ಐ ವಿಲ್ ಬಿ ಹ್ಯಾಪ್ಪಿದೆ ಇಲ್ಲ ನೀವು ಹೋಮ್ ಮಿನಿಸ್ಟರ್ ಕೇಳಿ ಅಂತ ಹೇಳಿಬಿಟ್ರು ಧರಮ್ಸಿಂಗ್ ಸಾಹೇಬರು ಹೋಮ್ ಮಿನಿಸ್ಟರ್ ಡಿ ಅವರು ಇಲ್ಲ ಹೋಮ್ ಮಿನಿಸ್ಟರ್ ಕೇಳಿ ನಾನು ಹೇಳಿದರೆ ಅವರು ತಪ್ಪು ತಿಳ್ಕೊಡ್ತಾರೆ ನಿಮಗೆ ಟ್ರಾನ್ಸ್ಫರ್ ಮಾಡಬೇಕು ಇಲ್ಲಿಂದ ಅಂತ ಅವರು ತಪ್ಪು ತಿಳ್ಕೊಡ್ತಾರೆ ನೀವೇ ಹೇಳಿ ಟ್ರಾನ್ಸ್ಫರ್ ಬೇಕು ಅಂತ ಆಯಿತು ಸರ್ ನಾನು ಕೇಳ್ತೀನಿ ನನ್ನ ಟ್ರಾನ್ಸ್ಫರ್ ಬಗ್ಗೆ ಇನ್ನೂವರೆಗೆ ಎಲ್ಲೂ ಕೇಳಲಿಲ್ಲ ಬಟ್ ನೀವು ಹೇಳಿದರೆ ನಾನು ಹೋಗಿ ಕೇ ಕೇಳಿದೆ ಹೋಮ್ ಮಿನಿಸ್ಟರ್ ಅವರು ಧರ್ಮಸಿಂಗ್ ಅವರು ಇದ್ದರು ಸರ್ ಈ ಥರ ಇದೆ ನನಗೆ ಟ್ರಾನ್ಸ್ಫರ್ ಬೇಕು ಏ ನಿಮಗೆ ಯಾಕೆ ಟ್ರಾನ್ಸ್ಫರ್ ಬೇಕು ನಿಮಗೆ ಇಂಟೆಲಿಜೆನ್ಸ್ ಎಷ್ಟಿಲ್ವೋ ಇಲ್ಲ ಸರ್ ಎಷ್ಟಿದೆ ಬಟ್ ಈಗ ಸ ಕಾರ್ಡರ್ ಮಾಡಲಿಲ್ಲ ಮತ್ತು ಆರು ತಿಂಗಳಾಗಿದೆ ಮೇ ನೆಕ್ಸ್ಟ್ ಮಂತ್ ನನಗೆ ಸಂಬಳ ಸಿಗೋದಿಲ್ಲ ವಿದೌಟ್ ಸಂಬಳ ಕೆಲ್ ನಾಟ್ ಸರ್ವೈವ್ ಸೊ ದಯವಿಟ್ಟು ಇಲ್ಲ ಎಲ್ಲಿ ಹೋಗ್ತೀರಿ ಅವರು ಕೇಳಿದರು ಅದೇ ರೈಲ್ವೆ ಖಾಲಿ ಇದೆ ಭಾಳ ತಿಂಗಳಿಂದ ಖಾಲಿ ಇದೆ ನನಗೆ ಕೊಟ್ಟರೆ ಹೋಗ್ತೀನಿ ಅವರೊಂದು ಕಂಡೀಷನ್ ಹಾಕ್ಬಿಟ್ರು ಆರು ತಿಂಗಳು ಕೊಡ್ತೀನಿ ಆರು ತಿಂಗಳಿಗೆ ಹೋಗಿ ಮತ್ತೆ ಬೇರೆ ಕಡೆ ಎಲ್ಲಿ ಆಯಿತು ಸರ್ ಸದ್ಯಕ್ಕೆ ಕೊಡಿ ಸರ್ ನನಗೆ ಎಲ್ಲಿ ಹೋಗಬೇಕು ಸೊ ಅಲ್ಲಿ ಹೋಗಿ ನಿಜವಾಗಲೂ ಆರು ತಿಂಗಳಿನಲ್ಲಿ ಮತ್ತೆ ಚೇಂಜ್ ಮಾಡು ಅಂದರೆ ರೈಲ್ವೆ ನಾನು ಹೋದಿ ರೈಲ್ವೇನಲ್ಲಿ ಆರು ತಿಂಗಳಿದ್ದೆ ಆದ ನಂತರ ಬಹುಶಃ ನಾನು ಕೆ ಎಸ್ ಆರ್ ಪಿ ಸಿಕ್ತು ಕೆ ಎಸ್ ಆರ್ ಪಿನಲ್ಲಿ ಎರಡು ವರ್ಷ ಇದ್ದೆ ನನಗೆ ಭಾಳ ಸಂತೋ ಕೆ ಎಸ್ ಆರ್ ಪಿನಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಭಾರಿ ಸಂತೋಷ ಯಾಕೆಂದರೆ ಅವರು ಬ್ಯಾಕ್ ಗ್ರೌಂಡ್ನಲ್ಲಿ ಇರ್ತಾರೆ ಬಟ್ ಕಠಿಣ ಪರಿಸ್ಥಿತಿಯಲ್ಲಿ ಅವ್ರಿಗೆ ಡ್ಯೂಟಿ ಕೊಡ್ತಾರೆ ಅವ್ರದ್ದು ಥರ ಥರದ್ದು ಅವ್ರಿಗೆ ಡ್ಯೂಟಿ ಕೊಡ್ತಾರೆ ಉದಾಹರಣೆಕ್ಕಾಗಿ ಕೊಡಗು ಜಿಲ್ಲೆಯಲ್ಲಿ ಕೆಲವು ಬಾರ್ಡರ್ ಪೋಸ್ಟಿಂಗ್ ಇತ್ತು ಅವರಿಗೆ ಎಂಟಿ ಸ್ಮಗ್ಲಿಂಗ್ ಅಂದರೆ ಇದು ಫಾರೆಸ್ಟ್ ಪ್ರೊಡ್ಯೂಸ್ ಸ್ಯಾಂಡಲ್ವುಡ್ ಆಗಲಿ ಅಥವಾ ಬೇರೆ ಪ್ರೊಡ್ಯೂಸ್ ಆಗಲಿ ಸ್ಮಗ್ಲಿಂಗ್ ಆಗಬಾರ್ದು ಅಂತ ಹೇಳಿ ಭಾಳ ವರ್ಷದಿಂದ ಬಾರ್ಡರ್ ಕೆಲವು ಕಡೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಕೆ ಎಸ್ ಆರ್ ಪಿಗೆ ನಾನು ವಿಸಿಟ್ ಮಾಡೋಣ ಅಂತ ಹೋದೆ ಅಲ್ಲಿ ನೋಡಿದರೆ ಎರಡು ಪೋಸ್ಟ್ ವಿಶೇಷವಾಗಿ ಒಂದು ಪೋಸ್ಟ್ ಇತ್ತು ನನಗೆ ಪೋಸ್ಟ್ ಹೆಸರು ಬರ್ತಾ ಬರ್ತಾಯಿಲ್ಲ ಭಾರಿ ಇಂಟೀರಿಯರ್ ರೋಡ್ನಲ್ಲಿ ಎರಡು ಮೂರು ಕಿಲೋಮೀಟರ್ ನಾವು ಫಾರೆಸ್ಟ್ನಲ್ಲಿ ನಡ್ಕೊಂಡು ಹೋಗಬೇಕು ಅಲ್ಲಿ ಹೋಗಿದ್ದರೆ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಯಾವುದೂ ಇಲ್ಲ ಪಾಪ ಹೇಗೆ ಎಷ್ಟು ವರ್ಷದಿಂದ ಅಲ್ಲಿ ಡ್ಯೂಟಿ ಮಾಡ್ತಾ ಬಂದಿದ್ದಾರೆ ಅವರು ನನಗೆ ಭಾರಿ ಆಶೀರ್ವಾಯಿತು ಭಾರಿ ಆಶೀರ್ವಾಯಿತು ಆ್ಯಕ್ಚುಲಿ ನಾನು ಅದು ಸರ್ಕಾರ ಜೊತೆಗೆ ಫಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಸರ್ಕಾರ ಜೊತೆ ತಗೊಂಡು ಅದು ಅವೋಲಿಸ್ ಮಾಡಿಬಿಟ್ಟೆ ಏಕೆಂದರೆ ಹೇಗೆ ಡ್ಯೂಟಿ ಮಾಡ್ತಾರೆ ಅಲ್ಲಿ ಯಾರಿಗೆ ಡ್ಯೂಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ಥರ ಮತ್ತು ಇದು ಕರ್ ಸರಿನೂ ಇಲ್ಲ ಎಂಥ ಪರಿಸ್ಥಿತಿಯಲ್ಲಿ ಯಾರಿಗೆ ಡ್ಯೂಟಿ ಮಾಡಿ ಒಂದು ದಿವಸ ಎರಡು ದಿವಸ ಮೂರು ದಿವಸ ಒಂದು ವಾರ ಪರವಾಗಿಲ್ಲ ಬಟ್ ಇದು ವರ್ಷಗಟ್ಟಲೆ ಇದೆ ಮತ್ತು ಅದೇ ಸಂಬಳದಲ್ಲಿ ಹೇಗೆ ಕೆಲಸ ಮಾಡಬೇಕು ಅವರು ಮತ್ತು ಅಲ್ಲಿ ಹೋ ಹೋದ ನಂತರ ನಾನು ಒಂದು ತೀರ್ಮಾನ ತಗೊಂಡೆ ಇನ್ನು ಮುಂದೆ ಎಲ್ಲೂ ನಾನು ವಿಸಿಟ್ ಮಾಡಿದರೆ ಅದು ನಮ್ಮ ಬಟಾಲಿಯನ್ಗಳು ಬೆಲ್ಗಾಮ್ನಲ್ಲಿ ಇವೆ ಮೈಸೂರು ಗುಲ್ವರ್ಗ ಮತ್ತು ಚಿತ್ರದುರ್ಗನಲ್ಲಿ ಕೂಡ ಒಂದು ಕಡೆ ಎಲ್ಲಿ ಹೋಗಿದ್ದರೆ ನಾನು ಕೆ ಎಸ್ ಆರ್ ಪಿ ಅವ್ರದ್ದು ಯಾವುದೋ ಒಂದು ಗೆಸ್ಟ್ ಹೌಸ್ ಇದ್ದರೆ ಅಲ್ಲಿನೇ ವಾಸ ಮಾಡ್ಬೋದು ನಾನು ಬೇರೆ ಕಡೆ ಹೋಗೋದಿಲ್ಲ ನಂಬರ್ ಒನ್ ನಂಬರ್ ಟು ಕೆ ಎಸ್ ಆರ್ ಪಿದು ಮೈಸೂರಿತ್ತಲ್ಲ ಊಟ ಅಲ್ಲಿನೇ ಮಾಡ್ಬೋದು ಬೇರೆ ಕಡೆ ಊಟ ನಾನು ಮಾಡೋದೇ ಇಲ್ಲ ಅಂತ ಒಂದು ತೀರ್ಮಾನಕ್ಕೆ ಬಂತು ಎಲ್ಲಿ ಹೋಗಿದ್ದರೆ ನಾನು ಅವ್ರದ್ದು ಕೆಲವು ಕಡೆಯವ್ರದ್ದು ಗೆಸ್ಟ್ ಹೌಸ್ ಇಲ್ಲಿಲ್ಲ ಇಲ್ಲ ಅದು ತಮ್ಮ ತಮ್ಮ ಪ್ರಕಾರ ಮಾಡ್ತಾರೆ ಬಟ್ ನನಗೆ ಸಮಾಧಾನ ಯಾಕೆಂದರೆ ನಾವು ಇವರಿಗೆ ನಮ್ಮ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐಗಳಿಗೆ ಅವರು ಬೇರೆ ಅಲ್ಲ ಒಂದು ಹೈರಾರ್ಕಿ ಇರುತ್ತೆ ಡಿಪಾರ್ಟ್ಮೆಂಟ್ನಲ್ಲಿ ಆದರೆ ಕೆಲಸ ನಮ್ಮದು ಎಲ್ಲರೂ ಸೇರಿದು ಮಾಡಬೇಕು ಮತ್ತು ಹೈರಾರ್ಕಿ ಮನುಷ್ಯ ಮನುಷ್ಯ ಮಧ್ಯೆ ಬರಬಾರ್ದು ಕೆಲಸ ಸ್ಮೂದಾಗಿ ನಡೀಲಿ ಆ ದೃಷ್ಟಿಯಿಂದ ಹೈರಾರ್ಕಿ ಮಾಡ್ತಾರೆ ಅದು ಮನುಷ್ಯ ಮನುಷ್ಯ ಮಧ್ಯೆ ವ್ಯತ್ಯಾಸ ಬರಬಾರ್ದು ಮನುಷ್ಯ ಮನುಷ್ಯ ಮಧ್ಯೆ ವ್ಯತ್ಯಾಸ ಇರಬಾರ್ದು ಅವ್ರದ್ದು ಕಾನ್ಸ್ಟೇಬಲ್ ಇರ್ಬೋದು ಆದರೆ ಅವರು ಏನು ಕೆಲಸ ಮಾಡ್ತಾರೆ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಜಿ ಕೆ ಎಸ್ ಆರ್ ಪಿ ಆಗಿ ಆ ಕೆಲಸ ನನಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಫೇಲ್ ಆಗಿಬಿಡ್ತೀನಿ ಅವರ ಕೆಲಸದಲ್ಲಿ ಆ್ಯಕ್ಚುಲಿ ನಿಜವಾಗಲೂ ಕೆಲಸ ಮಾಡ್ಬೋದು ಅವರುಗಳನ್ನು ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ನೀವು ಸಿವಿಲ್ ಇರಲಿ ಕೆ ಎಸ್ ಆರ್ ಪಿ ಇಲ್ಲಿ ಡಿ ಆರ್ ಇರಲಿ ಎಲ್ಲಿ ಬಾಕಿ ನಾವು ಕೂಡ ಇರ್ತೀವಿ ಐಡಿಯಾ ಕೊಡ್ತೀವಿ ಸರಿ ಬಟ್ ಮಾಡಬೇಕು ಯಾರು ಅರೆಸ್ಟ್ ಮಾಡಲಿಕ್ಕೆ ಯಾರು ಹೋಗ್ತಾರೆ ಐ ಪಿ ಎಸ್ ಅಧಿಕಾರಿ ಹೋಗಲ್ಲ ಇವರೇ ಹೋಗ್ತಾರೆ ಅಲ್ವಾ ಸೊ ಅದಕ್ಕೋಸ್ಕರ ಅದು ಒಂದು ಭಾವನೆ ಬಳ್ಳಿ ಆ ದೃಷ್ಟಿಯಿಂದ ನನಗೆ ಸಂತೋಷ ಎರಡು ವರ್ಷ ಅಲ್ಲಿ ಇದ್ದೇ ನನಗೆ ಭಾರಿ ಸಮಾಧಾನ ಅವ್ರ ಜೊತೆ ಕೆಲಸ ಮಾಡ್ಬೋದು ಬಟ್ ವೆರಿ ಭಾರಿ ಒಳ್ಳೆ ಫೋರ್ಸ್ ಅದು ಭಾರಿ ಒಳ್ಳೆ ಡಿಸಿಪ್ಲಿನ್ ಫೋರ್ಸ್ ಮತ್ತು ಅವ್ರಿಗೆ ಗೌರವ ಇದೆ ತಮ್ಮ ಇದರಲ್ಲಿ ಅವರಿಗೆ ಅಭಿಮಾನ ಇದೆ ತಮ್ಮ ಫೋರ್ಸ್ ಬಗ್ಗೆ ಅದು ಒಂದು ನನಗೆ ಸಂತೋಷವಾಯಿತು ಅಲ್ಲಿ ಕೆಲಸ ಮಾಡಿ ರಿಮೋಟ್ ಸ್ಟೇಷನ್ ಅಲ್ಲ ಒಂದು ಚೆಕ್ ಪೋಸ್ಟ್ ಹೌದು ಹೌದು ಕರ್ನಾಟಕ ಕೇರಳ ಬಾರ್ಡರ್ ಮತ್ತು ಆ ಅಷ್ಟು ಮಟ್ಟಕ್ಕೆ ಆ ಸ್ಮಗ್ಲಿಂಗ್ ಕೂಡ ಇರಲಿಲ್ಲ ಅದು ಯಾವಾಗ ಒಂದು ಹತ್ತು ವರ್ಷದಿಂದ ಇದು ಕ್ರಿಯೇಟ್ ಆಗಿತ್ತು ನಡ್ತಾನೆ ಬಂದಿದೆ ಆ ಪೋಸ್ಟು ಯಾರು ಆ ಐ ಜಿ ಹತ್ತು ವರ್ಷದಲ್ಲಿ ವಿಸಿಟ್ ಮಾಡಿರಲಿಲ್ಲ ಅಲ್ಲಿ ಒಂದು ನಮ್ದು ಒಂದು ವಿಸಿಟಿಂಗ್ ಬುಕ್ ಇರುತ್ತೆ ಅದನ್ನು ನೋಡಿದೆ ಯಾರು ವಿಸಿಟ್ ಮಾಡಲಿಲ್ಲ ಸೊ ಅವರಿಗೆ ಹೇಗೆ ಮೋಟಿವೇಟ್ ಹೇಗೆ ಮಾಡ್ಬೋದು ಅವ್ರಿಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಮತ್ತು ಕೂಡ ಒಪ್ಕೊಂಡ್ರು ಅದೇ ಕೆಲಸ ನಾವು ಬೇರೆ ಜಾಗದಿಂದ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೋಸ್ಕರ ಅವರು ಅವಲಸ್ ಮಾಡಿದ್ದು ಆ ಪೋಸ್ಟ್ ಬೇಕಾಗಿಲ್ಲ ಅಂತ ಹೇಳಿ ಅದೇ ನಾವು ರಿಪ್ಲೋಯ್ ಮಾಡಿದೀವಿ ರಿ ಡಿಪ್ಲೋಯ್ ಮಾಡಿ ಕೆಲಸ ನಡ್ತಾಯಿತ್ತು ಅದೇ ನಾನು ನೈಂಟಿ ಸೆವೆನ್ ಅಥವಾ ನೈಂಟಿ ಏಯ್ಟ್ ಬಿಗ್ನಿನಲ್ಲಿ ಸಿಟಿಗೆ ಜಾಯಿಂಟ್ ಕಮಿಷನರ್ ಆಗಿ ಪೋಸ್ಟಿಂಗ್ ಆಯಿತು ರೇವಣ್ ಸಿಂಧೇಸಾಯವರು ಕಮಿಷನರ್ ಇದ್ದರು ಜೆ ಎಸ್ ಪಟೇಲ್ ಅವರು ಚೀಫ್ ಮಿನಿಸ್ಟರ್ ಆವಾಗ ನನಗೆ ಬೇರೆ ಬೇರೆ ಡ್ಯೂಟಿ ಇತ್ತು ಟ್ರಾಫಿಕ್ ಕೂಡ ನನಗೆ ಕೊಟ್ಟರು ಸೆಕ್ಯೂರಿಟಿ ಕೂಡ ನನಗೆ ಕೊಟ್ಟರು ಮುಂಬೈನಲ್ಲಿ ಶೂಟೌಟ್ ಬಾಂಬ್ ಬ್ಲಾಸ್ಟ್ ಮತ್ತು ನಂತರ ಶೂಟೌಟ್ ಇದು ಅಲ್ಲಿ ಮತ್ತು ಮುಂಬೈ ಪೊಲೀಸ್ ಭಾಳ ಬಿಗಿಯಾಗಿ ಕೆಲಸ ಮಾಡ್ತಾಯಿದ್ರು ಅಲ್ಲಿ ಈ ಸಂದರ್ಭದಲ್ಲಿ ಅದಕ್ಕೆ ಈ ಅಂಡರ್ವರ್ಲ್ಡ್ ಅಲ್ಲಿಂದ ಶಿಫ್ಟ್ ಆಗ್ತಾಯಿತ್ತು ಸ್ವಲ್ಪ ಮಟ್ಟಿಗೆ ನಮ್ಮ ಕೋಸ್ಟಲ್ ಏರಿಯಾನಲ್ಲಿ ಬಂತು ಮತ್ತು ಅದು ಪ್ರಭಾವ ಬೆಂಗಳೂರಿನಲ್ಲಿ ಬರ್ತಾಯಿತ್ತು ಇದು ನೋಡಿ ನಾನೇ ಕಮಿಷ್ನರ್ ಸಾಹೇಬ್ರಿಗೆ ಹೇಳಿದೆ ಸರ್ ಇದು ಸ್ವಲ್ಪ ವಿಶೇಷವಾಗಿ ನಾವು ವಿಶೇಷ ಗಮನ ಕೊಡಬೇಕು ಇದು ಇಲ್ಲಾಂದರೆ ಇಲ್ಲಿ ಒಮ್ಮೆ ರೂಟ್ ಮಾಡಿಬಿಟ್ರೆ ಬೇರೆ ಎಲ್ಲಿ ಮಾಡಿಬಿಟ್ರೆ ಭಾರಿ ಕಷ್ಟ ಆಗ್ತದೆ ಇದು ಅವ್ರಿಗೆ ಬಿಡಬಾರ್ದು ಇಲ್ಲಿ ಇದಕ್ಕೆ ತಾವು ಒಪ್ಕೊಂಡ್ರೆ ನಾನು ಕೂಡ ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇದ್ದೇನೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೆಲಸ ಮಾಡಬೇಕು ಅವರು ಖುಷಿಯಿಂದ ಒಪ್ಕೊಂಡ್ರು ಒಪ್ಕೊಂಡು ಒಂದು ಮೇಮೊ ಕೂಡ ಪಾಸ್ ಮಾಡಿದರು ಇವರು ಇದ್ದಾರೆ ಎಲ್ಲರೂ ಎಲ್ಲ ಅಧಿಕಾರಿಗಳು ಸಹ ಸಹಕರಿಸಬೇಕು ಈ ಸಂದರ್ಭದಲ್ಲಿ ಕೆಲಸ ಇವರು ಇವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಿಜವಾಗಲೂ ನಮ್ಮ ಅಧಿಕಾರಿಗಳು ಭಾಳ ಒಳ್ಳೆಯಕ್ಕೆ ಶಿವರಾಮ್ ಅವರು ಇದ್ದರು ಬಾವಾ ಅವರು ಇದ್ದರು ಮತ್ತು ಕಬ್ಬನ್ ಪಾರ್ಕ್ನಲ್ಲಿ ಓದ್ರು ಇನ್ಸ್ಪೆಕ್ಟರ್ ಇದ್ದರು ಪ್ರತಾಪ್ ಸಿಂಗ್ ಇದ್ದರು ಕರೆಕ್ಟ್ ಪ್ರತಾಪ್ ಸಿಂಗ್ ಇದ್ದರು ಸಂಗ್ರಾಮ್ ಸಿಂಗ್ ಇದ್ದರು ಮತ್ತು ಅಶೋಕ್ ಕುಮಾರ್ ಕುಳ ಇದ್ದರು ಅಶೋಕ್ ಕುಮಾರ್ ಅಶೋಕ್ ಕುಮಾರ್ ಮತ್ತು ನಾನು ಮುಂಚೆ ಇದರಲ್ಲಿ ಕೆಲಸ ಮಾಡಿದೆ ಟ್ರಾಫಿಕ್ನಲ್ಲಿ ಕೆಲಸ ಜೊತೆಗೆ ಮಾಡಿದ್ದೀವಿ ಅಶೋಕ್ ಕುಮಾರ್ ಕುಳ ಇದ್ದರು ಮತ್ತು ಹೇಳ್ತೀನಿ ಕೆ ವಿ ಕೆ ರೆಡ್ಡಿ ಇದ್ದರು ಅವರು ಕೂಡ ಇದ್ದರು ಬಟ್ ಇನ್ನೊಬ್ಬರು ಕೈಸರ್ ಅಂತ ಹೇಳಿ ಒಬ್ಬರು ಇನ್ಸ್ಪೆಕ್ಟರ್ ಕೈಸರ್ ಅಬೌಟ್ ಹತ್ತು ಹನ್ನೆರಡು ಅಧಿಕಾರಿಗಳು ಅವರು ನನಗೆ ಆಶ್ಚರ್ಯ ಆಯಿತು ಏನು ಹಿಡಿದನ್ನು ಮಾಡಿ ತೋರಿಸ್ತಾರೆ ಇವರು ಫಾರ್ ಎಕ್ಸಾಂಪಲ್ ಇವರು ಬಾವಾ ಎ ಸಿ ಪಿ ಇದ್ದರು ಬಾವಾ ಎ ಸಿ ಪಿ ಇದ್ದರು ಬಟ್ ಶಿವರಾಮ್ ಇನ್ಸ್ಪೆಕ್ಟರ್ ಇದ್ದರು ಸೊ ಅವ್ರು ಬೇರೆ ಬೇರೆ ಬ್ಯಾಚ್ ಇರಬೇಕು ಬೇರೆ ಬೇರೆ ಬ್ಯಾಚ್ ಇರಬೇಕು ಕೈಸರ್ ಕುಳ ಇನ್ಸ್ಪೆಕ್ಟರ್ ಇದ್ದರು ಉಮೇಶ್ ಕುಳ ಇದ್ದರು ಬಟ್ ಅದ್ಭುತವಾದ ಕೆಲಸ ಅದ್ಭುತವಾದ ಕೆಲಸ ಅವ್ರಿಗೆ ಮತ್ತೆ ಅದು ಅಷ್ಟೇ ಅಲ್ಲ ಬೇರೆ ಅಧಿಕಾರಿಗಳು ನನ್ನತ ಬಂದು ಕೆಲಸ ಕೇಳ್ತಾಯಿದ್ರು ಸ್ವಲ್ಪ ಕೆಲಸ ಕೊಡಿ ಸರ್ ಆಯ್ಸು ಕೆಲಸನಗೊಂಡು ನೀವು ಇನ್ಸ್ಪೆಕ್ಟರ್ ಇದ್ರಿ ಅಲ್ಲ ಫಾರ್ ಎಕ್ಸಾಂಪಲ್ ನೀವು ಮಾಗಡಿ ರೋಡ್ನಲ್ಲಿ ಇನ್ಸ್ಪೆಕ್ಟರಾಗಿದ್ದರಿ ಅಲ್ಲಿ ಕೆಲಸ ಕೊಡಿ ಅಂತ ಏನರ್ಥ ಇಲ್ಲ ಸರ್ ಅದು ನಾನು ಮಾಡಿಕೊಡ್ತೀನಿ ಎಕ್ಸ್ಟ್ರಾ ಕೆಲಸ ಕೊಡಿ ಅಂತ ನೋಡಿ ಭಾಳ ಒಳ್ಳೆಯ ಕೆಲಸ ಮಾಡ್ತರು ಅದು ಕೆಲವು ಇಲ್ಲಿ ಕೆಲವರು ಡೌನ್ ಅಂತ ಹೇಳ್ತಾಯಿದ್ರಲ್ಲ ನಾನೇ ಭಾಳ ದೊಡ್ಡ ಆಗಿಬಿಟ್ಟಿದ್ದೇನೆ ಅಂತ ಕೆಲವ್ರಿಗೆ ಒಂದು ಭಾವನೆ ಇತ್ತು ಅವ್ರು ಎಲ್ಲರಿಗೆ ಒಳಗೆ ಹಾಕಿದ್ವಿ ಅರೆಸ್ಟ್ ಮಾಡಿ ಈ ಕೇಸು ಆ ಕೇಸು ಸಿಕ್ಕಿದ್ರು ಸಿಕ್ಕಿದರು ಯಾವುದು ಏನೂ ನಡೀಲಿಲ್ಲ ಜೈಲಿಗೆ ಹೋಗಬೇಕಾಗಿತ್ತು ಇಲ್ಲ ಕೆಲವರು ಬಂದಿದ್ದರು ಕೆಲವರು ಬಂದಿದ್ದು ಕೆಲವು ಪ್ರಯತ್ನ ಪ ಪ್ರಯತ್ನ ಪಡ್ತಾಯಿದ್ರು ಇವರು ಮೂಲ ಕಾಂಟ್ಯಾಕ್ಟ್ಸ್ ಏನು ಆಗ್ತಾ ಇತ್ತು ಒಂದು ಆ್ಯಕ್ಚುಲಿ ಒಂದು ಎನ್ಕೌಂಟರ್ ಇಲ್ಲಿನೇ ನಡೆದಿತ್ತು ಅಲ್ಲಿ ಒಬ್ಬರು ಜಾಯಿಂಟ್ ಕಮಿಷನ್ ನಾನು ಇಲ್ಲಿದ್ದೆ ಅಲ್ಲಿ ಒಬ್ಬರು ಇದ್ದರು ಜಾಯಿಂಟ್ ಕಮಿಷನರ್ ಅವರು ನನಗೆ ಫೋನ್ ಮಾಡಿ ಇಲ್ಲೊಂದು ಬಂದು ಒಂದು ಗ್ರೂಪ್ ಇಲ್ಲಿ ಬಂದಿದೆ ನಾನು ಟೀಮ್ ಇದ್ದೇನೆ ನೀವು ದಯವಿಟ್ಟು ಸಹಕಾರ ಕೊಡಬೇಕು ಈ ಭಾಳ ಡೇಂಜರಸ್ ಒಂದು ಗುಂಪು ಬಂದಿದೆ ನಿಮ್ಮಲ್ಲಿ ಅಂತ ಹೇಳಿದರು ಅವರು ಅದಕ್ಕೆ ಆಯಿತು ಕೊಡೋಣ ನಾನು ಸೌದಾಗರ್ ಅಂತ ಅವರು ಇನ್ಸ್ಪೆಕ್ಟ್ ಇದ್ದರು ಕಮರ್ಷಿಯಲ್ ಸ್ಟ್ರೀಟ್ ಅವರು ಕೂಡ ನಾನು ಅವರು ನಿಯರೆಸ್ಟ್ ಅವ್ರಿಗೆ ಹೇಳಿದೆ ನೋಡಿ ಈ ಥರ ಬರ್ತಾಯಿದೆ ಒಂದು ರೆಡಿ ಆಗಿರಿ ಅಂತ ಅವರು ಬಂದರು ಮಂಗ್ಳೂರು ಮುಂಬೈ ಟೀಮ್ ಬಂತು ಪುಲೀಸ್ ಟೀಮು ಇವರು ಬಂದು ಮತ್ತು ಬೇಡೆಯಿಂದ ಸಾಯಂಕಾಲ ಅವರು ಕೂಡ ಮುಂಬಯವರೆಗೆ ಮಿನಿಟ್ ಮಿನಿಟ್ಗೆ ಮಾಹಿತಿ ಇತ್ತು ಈಗ ಎಲ್ಲಿ ಇದ್ದಾರೆ ಈಗ ಅಲ್ಲಿ ಹೋಗಿದ್ದಾರೆ ಈಗ ಅಲ್ಲಿ ಹೋಗಿದ್ದಾರೆ ನಮ್ಮವರು ಮತ್ತು ಜೊತೆಗೆ ಸೇರಿ ಸೇರಿ ಹೊಳ್ಕೊಳಗಿದ್ರು ಅವ್ರಿಗೆ ಸಾಯಂಕಾಲ ರಾತ್ರಿ ಆಯಿತು ಎಂಟು ಗಂಟೆ ಬಹುಶಃ ಅವರು ಸಿಂಗಾಪುರ್ ಹೋಗ್ತಾಯಿದ್ರು ಓಲ್ಡ್ ಏರ್ಪೋರ್ಟ್ ಇದೆಯಲ್ಲ ನಮ್ಮ ಎಚ್ ಎಲ್ ಏರ್ಪೋರ್ಟ್ ಅಲ್ಲಿ ಹೋಗಿ ಏನು ಪ್ಲೇನ್ ಬೋರ್ಡ್ ಮಾಡಬೇಕಿತ್ತು ಅಂತ ಅಲ್ಲಿ ಸಿಕ್ಕಾಕೊಂಡ್ರು ನಮ್ಮವರಿಗೆ ಸಿಕ್ಕಾಕೊಂಡು ಅವರ ತ ಪಿಸ್ತೋಲ್ ಬೇಗ ಏನೇನು ಇತ್ತು ಅದು ಶೂಟೌಟ್ ಆಯಿತು ಐ ಥಿಂಕ್ ಟು ಆರ್ ಥ್ರೀ ಪರ್ಸನ್ಸ್ ವರ್ ಕಿಲ್ ದಟ್ ವಾಸ್ ದ್ಯಾಟ್ ಪ್ರೂವ್ ದಟ್ ದೇ ವರ್ ಟ್ರಾಯಿಂಗ್ ಟು ರಿಯಲಿ ಎಸ್ಟಬ್ಲಿಸ್ ಬಂಗ್ಳೂರಿನಲ್ಲಿ ಬಟ್ ಅದು ಕೂಡ ಆ ಘಟನೆ ಅಷ್ಟರಲ್ಲಿ ನೋಡಿ ಇದು ಹ್ಯೂಮನ್ ರೈಟ್ಸ್ ಕಮಿಷನ್ ಇತ್ತು ಯಾವುದು ಶೂಟೌಟ್ ಆಗಿದರೆ ಹ್ಯೂಮನ್ ರೈಟ್ಸ್ ಕಮೀಷನ್ಗೆ ಮಾಹಿತಿ ಕೊಡಬೇಕು ಅವರು ಇನ್ಕ್ವೈರಿ ಮಾಡ್ತಾಯಿದ್ರು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಸಾಕಷ್ಟು ದೂರುಗಳು ಕೊಡ್ಬೋದು ಇಲ್ಲಿ ಅಲ್ಲಿ ಎಲ್ಲ ಬಟ್ ನಮ್ಮ ಅದು ಏರ್ಪೋರ್ಟ್ ಶೂಟೌಟ್ ಆಗಿತ್ತಲ್ಲ ಯಾವುದು ಏನೂ ಪ್ರಶ್ನೆ ಬಂದಿಲ್ಲ ನಮ್ಮ ಮೇಲೆ ಆ್ಯಕ್ಚುಲಿ ಆವಾಗ ಹೋಮ್ ಮಿನಿಸ್ಟರ್ ಇದ್ದರು ಖರ್ಗೆ ಸಾಹೇಬರು ಎಸ್ ಎಮ್ ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಇದ್ದರು ಆವಾಗ ರಿಪೋರ್ಟ್ ಎಲ್ಲ ಕಳಿಸಿ ಮತ್ತು ಮೋರ್ಚಿನಲ್ಲಿ ಹಾಕಿ ಎಲ್ಲ ಮಾಹಿತಿ ಕೊಟ್ಟು ಈ ಥರ ಮೂರು ಮಂದಿ ಇದ್ದಾರೆ ಬಂದು ಯಾರು ಕ್ಲೇಮ್ ಮಾಡಬೇಕು ಆಯ್ತು ಮತ್ತು ಬಂದರು ಅವರು ಫ್ಯಾಮಿಲಿ ಮೆಂಬರ್ಸ್ ಮುಂಬೈಯಿಂದ ಬಂದು ಐಡೆಂಟಿಫೈ ಮಾಡಿ ತೊಗೊಂಡು ಹೋಗಿದರು ಬಟ್ ಯಾರು ನನಗೇನು ಸಮಾಧಾನ ಯಾರು ಏನು ದೂರ ಮಾಡಲಿಲ್ಲ ನಮ್ಮ ಬೇರೆ ಯಾವುದೇನೂ ಅಪಾದಾನ ಬಂದಿಲ್ಲ ಆ ಕೇಸ್ಗಳಲ್ಲಿ ಏನು ಫ್ಯಾಮಿಲಿ ಮೆಂಬರ್ಸು ಅಪಾದಾನ ಮಾಡಲಿಲ್ಲ ಮತ್ತು ಲೋಕಲ್ ಪ್ರೇಸ್ ಆಗಲಿ ಅಥವಾ ಯಾರೂ ಆಗಲಿ ಪ್ರಶ್ನೆ ಹ್ಯೂಮನ್ ರೈಟ್ಸ್ ಕಮಿಷನ್ ರಿಪೋರ್ಟ್ ಕೊಟ್ಟಿದ್ದೀವಿ ಒಪ್ಕೊಂಡ್ರು ಅವರು ಕೂಡ ಬೇರೆ ಏನು ಪ್ರಶ್ನೆ ಕೇಳಲಿಲ್ಲ ಅಂದರೆ ಬಹುಶಃ ಅವ್ರಿಗೆ ಇದು ಆಗಿತ್ತು ಈ ಥರ ನಡೆದಿದೆ ಅಂತ ಏನೇನು ಏನು ನಡೆದಿದ್ದು ರಿಪೋರ್ಟ್ ಮಾಡಿದ್ದೀವಿ ನಾವು ಸೊ ಅದು ಒಂದು ಕೆಲಸ ನಮ್ಮ ಕೈಯಿಂದ ನಮ್ಮ ಎಲ್ಲ ಅಧಿಕಾರಿಗಳು ಇದು ಇನ್ನೊಂದು ನಾನು ಸಾಕಷ್ಟು ನೋಡ್ತಾ ಬಂದಿದೆ ನಮ್ಮ ಸರ್ವಿಸ್ನಲ್ಲಿ ನಮ್ಮ ಸಬ್ಇನ್ಸ್ಪೆಕ್ಟರ್ಸ್ ಇನ್ಸ್ಪೆಕ್ಟರ್ಸ್ ಎಸ್ ಐ ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಸ್ ನೀವು ಕ್ಲಿಯರ್ ಕ್ಲಿಯರಾಗಿ ಹೇಳಿದರೆ ಅವರು ಏನು ಬೇಕಾದರೆ ಮಾಡ್ಬೋದು ಏನು ಬೇಕಾದರೆ ಮಾಡ್ಬೋದು ಅವರು ಬೇರೆ ಯಾವುದು ರಾಷ್ಟ್ರದಿಂದ ಕಡಿಮೆ ಇಲ್ಲ ನಮ್ಮವರು ನಾನು ಧೈರ್ಯವಾಗಿ ಹೇಳ್ತೀನಿ ಬಟ್ ನೀವು ಕ್ಲಿಯರಾಗಿ ಹೇಳಬೇಕು ಒಮ್ಮೆ ಒಂದು ದಿವಸ ಇನ್ನೊಂದು ಇನ್ನೊಂದು ದಿವಸ ನೆಕ್ಸ್ಟ್ ಡೇ ಇನ್ನೊಂದು ಬೇರೆ ಅಂತ ಹೇಳಿದರೆ ಕನ್ಫ್ಯೂಷನ್ ಆಗ್ತದೆ ನೀವು ಮತ್ತೆ ಅವರಿಗೆ ಸ್ವಲ್ಪ ಧೈರ್ಯ ಇರಬೇಕು ಸಪೋರ್ಟ್ ಸಿಗುತ್ತೆ ಅಂತ ಆ ಥರ ಮೂರುವರೆ ವರ್ಷ ಅದು ಒಂದು ನನಗೆ ಸಂತೋಷದ ಸಂಗತಿ ಕರ್ನಾಟಕ ಬೆಂಗ್ಳೂರು ಸಿಟಿ ಪೊಲೀಸ್ ಮತ್ತು ವರ್ಲ್ಡ್ ಅದರಲ್ಲಿ ನೋಡಿದರೆ ನಮಗೆ ಸಾಕಷ್ಟು ಅಪರ್ ಹ್ಯಾಂಡ್ ಇತ್ತು ಅಂತ ನಮಗೆ ಹೇಳಲಿಕ್ಕೆ ಧೈರ್ಯ ಧೈರ್ಯ ಮತ್ತು ಇವರು ಎಲ್ಲ ಅಧಿಕಾರಿಗಳು ನಮ್ಮ ಹೆಸರು ತಗೊಂಡೇನಲ್ಲ ಅದ್ಭುತವಾಗಿ ಕೆಲಸ ಮಾಡಿದ್ರು ಅದ್ಭುತವಾಗಿ ಕೆಲಸ ಮಾಡಿದ್ರು ನನಗೆ ಕೆಲವು ಸರಿ ಒಂದು ಅವ್ರಿಗೆ ಹೇಳ್ತಾ ಇದ್ದೆ ಈ ಮಾಹಿತಿ ನನಗೆ ಬೇಕು ಅಂತ ಸಾಯಂಕಾಲ ಹೇಳ್ತೀನಿ ಸಾಯಂಕಾಲ ಹೇಳಿಬಿಟ್ಟು ಏನು ನಾಳೆ ನಾಡಿದು ಏನಾದರೂ ಮಾಹಿತಿ ಸಿಗುತ್ತೆ ಅಂತ ನನ್ನ ಮನಸ್ಸಿನಲ್ಲಿ ಅಯ್ಯೋರು ಹತ್ತು ಗಂಟೆ ರಾತ್ರಿ ಫೋನ್ ಮಾಡಿಬಿಡ್ತಾರೆ ಅವರು ಈ ಥರ ಇದೆ ಈ ಥರ ಇತ್ತು ಅದು ಗೊತ್ತು ವಿಚಿತ್ರ ಸೊ ಭಾಳ ಸಂತೋಷ ಮೂರುವರೆ ವರ್ಷ ನಂತರ ಕಮಿಷನರ್ ರೇವೇಣ್ ಸದ್ಯ ಅವರು ಟ್ರಾನ್ಸ್ಫರ್ ಆಗಿ ಮಡಿಯಾಲ್ ಸಾಯರು ಕಮಿಷನರ್ ಆಗಿ ಬಂದಿದ್ದರು ಮತ್ತು ಅಷ್ಟರಲ್ಲಿ ಬಿ ಎ ಟಿ ಎಫ್ ಬೆಂಗ್ಳೋರ್ ಅಜೆಂಡಾ ಟಾಸ್ಕ್ ಫೋರ್ಸ್ ಬೆಂಗ್ಳೂರಿಗೆ ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ಚೀಫ್ ಮಿನಿಸ್ಟರ್ ಸಾಹೇಬರು ಒಂದು ಕಮಿಟಿ ಮಾಡಿದರು ಎಸ್ ಎಮ್ ಕೃಷ್ಣ ಅವರು ಆ ಕಮಿಟಿಗೆ ನಾನು ನನಗೆ ಮೆಂಬರ್ ಹಾಕ್ಬಿಟ್ರು ಪೊಲೀಸ್ ವತಿಯಿಂದ ಸೊ ಅದು ಒಂದು ಎರಡು ವರ್ಷ ಅವ್ರ ಜೊತೆಗೆ ನಂದನ್ ನೆಲಕನಿ ಆಗಲಿ ಅಥವಾ ರಾಮಚಂದ್ರ ಅವರು ಆಗಲಿ ಕೆಲವು ಮೆಂಬರ್ ಇದ್ದರು ಪ್ರೊಫೆಸರ್ ಒಬ್ಬರು ರಿಟೈರ್ಡ್ ಪ್ರೊಫೆಸರ್ ಇದ್ದರು ಅಲ್ಲಿ ಐ ಐ ಎಮ್ ಅಹಮದಾಬಾದ್ ಅವರು ಅಲ್ಲಿ ಎಲ್ಲರ ಜೊತೆಗೆ ಒಳ್ಳೆಯ ನಮಗೆ ಎಕ್ಸ್ಪೀರಿಯೆನ್ಸ್ ಸಿಕ್ತು ಎಕ್ಸ್ಪೀರಿಯೆನ್ಸ್ ಸಿಕ್ತು ಮತ್ತು ಸ್ವಲ್ಪ ಮಟ್ಟಿಗೆ ನಮಗೆ ಫಂಡ್ಸ್ ಮತ್ತು ಪವರ್ ಕೂಡ ಆ ಸಂದರ್ಭದಲ್ಲಿ ಸಿಕ್ತು ಸೊ ಮೂರುವರೆ ವರ್ಸ್ ಇಲ್ಲಿ ಕೆಲಸ ಮಾಡಿದ ನಂತರ ನನಗೆ ಪ್ರಮೋಷನ್ ಸಿಕ್ತು ಅಡಿಷ್ನಲ್ ಡಿ ಜಿ ಪಿ ಅಡಿಷ್ನಲ್ ಡಿ ಜಿ ಪಿ ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಈ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಜನಜಾಗೃತಿ ಮಾಧ್ಯಮವು ಯೂಟ್ಯೂಬ್ ಚಾನೆಲ್ನಲ್ಲಿ ಈಗಾಗಲೇ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ ಇದಕ್ಕೆ ತಾವು ಸಬ್ಸ್ಕ್ರೈಬ್ ಆಗಬೇಕು ಅಷ್ಟೇ ಅಲ್ಲ ಬೆಲ್ ಐಕಾನ್ ಒತ್ತು ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು